ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಈ ಪ್ರಮೇಯ ಸಾಧನೆಗಾಗಿ ಈ ಭಾಗ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು, ಇದು ದತ್ತವಾಗಿರುತ್ತೆ. ಇದಕ್ಕಾಗಿ ಒಂದು ವೃತ್ತ ಎಳೆಯೋಣ. ವೃತ್ತ ಕೇಂದ್ರ ಗುರುತಿಸಿ ವೃತ್ತ ಯಾವುದೇ ಬಿಂದುವಿನಲ್ಲಿ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು, ಅಂದರೆ ಒಂದು ಸ್ಪರ್ಶಕ ರಚನೆ ಎಳಿಬೇಕು. ಸ್ಪರ್ಶಕ ಅಂದರೆ ವೃತ್ತದ ಮೇಲಿನ ಒಂದೇ ಒಂದು ಬಿಂದುವಿನ ಮೂಲಕ ಹಾದು ಹೋಗುವ ರೇಖೆ. ಸ್ಪರ್ಶಕದ ಮೇಲಿನ ಒಂದೇ ಬಿಂದುವಿನ ಮೂಲಕ ಹಾದು ಹೋಗುವ ರೇಖೆ, ಈ ಬಿಂದುವಿನಲ್ಲಿ ಹಾದು ಹೋಗಿದೆ. ಈ ಬಿಂದುವಿಗೆ ಪಿ ಎಂದು ಹೆಸರಿಸೋಣ. ಈ ರೇಖೆ ಎಕ್ಸ್ ವೈ ಆಗಿರಲಿ, ಸ್ಪರ್ಶಕ ರೇಖೆ ಎಕ್ಸ್ ವೈ, ಅದು ಆ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ, ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ. ಇಲ್ಲಿ ಸ್ಪರ್ಶ ಬಿಂದು ಯಾವುದು? ಪಿ ಸ್ಪರ್ಶ ಬಿಂದು. ಸ್ಪರ್ಶ ಬಿಂದು ಬಂದು ಪಿ ಆಗುತ್ತೆ. ಸ್ಪರ್ಶ ಬಿಂದು ಅಂದರೆ ಈ ಒಂದು ಸ್ಪರ್ಶಕ ವೃತ್ತವನ್ನು ಎಲ್ಲಿ ಸ್ಪರ್ಶಿಸಿದೆ, ಎಲ್ಲಿ ಅದನ್ನು ಟಚ್ ಮಾಡಿದೆ, ಅದನ್ನು ಸ್ಪರ್ಶ ಬಿಂದು ಅಂತ ಕರಿತೀವಿ. ಈ ಸ್ಪರ್ಶ ಬಿಂದುವಿನ ಮೂಲಕ ತ್ರಿಜ್ಯ ಎಳೆದ ತ್ರಿಜ್ಯ ಅಂದರೆ, ತ್ರಿಜ್ಯ ಅಂದರೆ ಕೇಂದ್ರದಿಂದ ವೃತ್ತ ಕೇಂದ್ರ, ಇದಕ್ಕೆ ಓ ಅಂತ ಕೊಡೋಣ. ವೃತ್ತ ಕೇಂದ್ರ ಓ, ವೃತ್ತ ಕೇಂದ್ರದಿಂದ ಪರದೆಯ ಮೇಲೆ ಯಾವುದೇ ಬಿಂದುವಿಗೆ ಎಳೆದ ರೇಖಾಖಂಡಕ್ಕೆ ತ್ರಿಜ್ಯ ಅಂತ ಕರಿತೀವಿ. ಈ ಪಿ ಅಂದರೆ ಸ್ಪರ್ಶ ಬಿಂದುವಿನಿಂದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ ಅಂತ ಸಾಧಿಸ್ಬೇಕೀಗ. ಲಂಬವಾಗಿರುತ್ತದೆ ಅಂತ ಯಾವುದು? ಸ್ಪರ್ಶಕ ಸ್ಪರ್ಶ ಬಿಂದುವಿನ ಎಳೆದ ತ್ರಿಜ್ಯಕ್ಕೆ, ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ, ಇದು ಸ್ಪರ್ಶಕ ಎಕ್ಸ್ ವೈ ಸ್ಪರ್ಶಕ, ಇದು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ, ಇದು ಲಂಬವಾಗಿರುತ್ತೆ. ಪರಸ್ಪರ ಲಂಬ ಅಂದರೆ ಪಿ ಬಿಂದುವಿನ ಹತ್ರ ಎಕ್ಸ್ ವೈಗೆ 90 ಡಿಗ್ರಿ ಕೋನ ಉಂಟಾಗುತ್ತೆ ಅಂತ ಸಾಧಿಸಬೇಕು. ಮೊದಲನೇ ಹಂತ ದತ್ತ ಬರ್ಕೊಳ್ಳೋಣ. ದತ್ತ ಓ, ಓ ವೃತ್ತ ಕೇಂದ್ರ, ಓ ವೃತ್ತ ಕೇಂದ್ರ ಎಕ್ಸ್ ವೈ, ಎಕ್ಸ್ ವೈ ಸ್ಪರ್ಶಕ ಸ್ಪರ್ಶಕ ಮತ್ತು ಪಿ ಸ್ಪರ್ಶ ಬಿಂದು. ಇದು ದತ್ತ. ದತ್ತ ಓ ವೃತ್ತಕೇಂದ್ರ ಇಲ್ಲಿದೆ, ವೃತ್ತಕೇಂದ್ರ ಇದು ಕೊಟ್ಟಿರೋದೆ. ಮತ್ತು ಎಕ್ಸ್ ವೈ ಸ್ಪರ್ಶಕ ಹೇಳಿಕೆಯಲ್ಲಿ ಇದೆ, ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಅಂತ. ನಂತರ ಪಿ ಸ್ಪರ್ಶ ಬಿಂದು, ಸ್ಪರ್ಶಕ ಮತ್ತು
ವೃತ್ತಗಳನ್ನು ಛೇದಿಸುವ ಬಿಂದುಗೆ ಸ್ಪರ್ಶಬಿಂದು ಅಂತ ಕರಿತೀವಿ. ಇಷ್ಟು ದತ್ತ ಅನಿಸ್ಕೊಳ್ಳುತ್ತೆ. ಮುಂದೆ ಮುಂದಿನ ಹಂತ ಸಾಧನೀಯ. ಸಾಧನೀಯ ಈ ಭಾಗ ಸ್ಪರ್ಶಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಸ್ಪರ್ಶಕವು ಸ್ಪರ್ಶಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಈ ಸ್ಪರ್ಶಕವು ಸ್ಪರ್ಶಬಿಂದು ಪಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬ, ಇದು ಲಂಬವಾಗಿರುತ್ತೆ ಅಂತ ಸಾಧಿಸಬೇಕು. ಅಂದರೆ ಏನು? ಓಪಿ ಲಂಬ ಎಕ್ಸ್ ವೈ ಅಂತ. ಓಪಿ ಲಂಬ ಎಕ್ಸ್ ವೈ. ಓಪಿ ಲಂಬ, ಲಂಬವನ್ನು ಈ ಸಂಕೇತದಿಂದ ಸೂಚಿಸಿ. ಓಪಿ ಲಂಬ ಎಕ್ಸ್ ವೈ, ಇದು ಸಾಧಿಸಬೇಕಾಗಿರೋದು. ಮುಂದಿನ ಹಂತ, ಇಲ್ಲೊಂದು ರಚನೆ ಬೇಕಾಗಿದೆ. ರಚನೆ ಏನು? ರಚನೆ ಓಯಿಂದ ಎಕ್ಸ್ ವೈಗೆ ಒಂದು ರೇಖೆ ಎಳಿಬೇಕು. ಓನಿಂದ ಎಕ್ಸ್ ವೈಗೆ ಒಂದು ರೇಖೆ ಎಳಿಬೇಕು. ಆ ರೇಖೆ ಪಿಯನ್ನು ಹೊರತುಪಡಿಸಿ ಬೇರೆ ಬಿಂದುವಿನಲ್ಲಿ, ಎಕ್ಸ್ ವೈ ಮೇಲೆ ಪಿ ಹೊರತುಪಡಿಸಿ ಬೇರೆ ಬಿಂದುವಿನ ಹತ್ರ ಇರಬೇಕು. ಓಯಿಂದ ಎಕ್ಸ್ ವೈ ಮೇಲೆ ಪಿ ಹೊರತುಪಡಿಸಿ ಬೇರೆ ಬಿಂದುವಿನಲ್ಲಿ ಸಂಧಿಸುವಂತೆ ಒಂದು ರೇಖೆ ಎಳೆಯಬೇಕು. ಈ ರೇಖೆ ಓ ಕ್ಯೂ ಆಗಿರಲಿ, ಅದು ವೃತ್ತವನ್ನು ಆರ್ನಲ್ಲಿ ಛೇದಿಸಲಿ. ವೃತ್ತವನ್ನು ಛೇದಿಸುವ ಬಿಂದು ಆರ್. ರಚನೆ ಈ ರೀತಿ ಬರ್ಕೊಳ್ಳೋಣ. ಪಿಯನ್ನು ಹೊರತುಪಡಿಸಿ ಎಕ್ಸ್ ವೈ ಮೇಲಿನ ಯಾವುದೇ ಬಿಂದುವನ್ನು ಅಥವಾ ಯಾವುದೇ ಬಿಂದುವಿನಿಂದ ವೃತ್ತ ಕೇಂದ್ರಕ್ಕೆ ಸೇರಿಸಿ. ಸೇರಿಸಿದಾಗ ಓನಿಂದ ಕ್ಯೂ ಎಷ್ಟು ದೂರ ಇದೆ ಅಂದರೆ ಓ ಆರ್ಗಿಂತ ದೊಡ್ಡದಾಗಿದೆ. ಓ ಆರ್ಗಿಂತ ಓ ಕ್ಯೂ ದೊಡ್ಡದಾಗಿದೆ, ವೃತ್ತದ ಆಚೆ ಹೊರಟೋಗಿದೆ. ಓ ಪಿ ಮತ್ತು ಓ ಆರ್ ಇವೆರಡನ್ನು ನೋಡಿದಾಗ ಇವೆರಡು ಒಂದೇ ವೃತ್ತದ ತ್ರಿಜ್ಯಗಳಾಗಿರೋದ್ರಿಂದ ಇವೆರಡು ಸಮನಾಗಿರುತ್ತೆ. ಓ ಆರ್ಗೆ ಓ ಕ್ಯೂ ದೊಡ್ಡದಾದರೆ ಓ ಕ್ಯೂ ಓ ಪಿಗೂ ದೊಡ್ಡದಾಗಿರುತ್ತೆ. ಇದನ್ನು ಸಾಧನೆಯಲ್ಲಿ ಬರೆಯೋಣ. ಸಾಧನೆ ಓ ಕ್ಯೂ, ಮೊದಲು ಓ ಆರ್ ಓ ಪಿ ಸಮ ಅಂತ ಬರೆಯೋಣ. ಓ ಪಿ ಈಕ್ವಲ್ಸ್ ಓ ಆರ್. ಇದಕ್ಕೆ ಕಾರಣ
ಒಂದೇ ವೃತ್ತದ ತ್ರಿಜ್ಯಗಳು. ಮುಂದೆ ಓ ಆರ್ ಅನ್ನೋದು ಓ ಕ್ಯೂಗಿಂತ ಚಿಕ್ಕದು, ಅಥವಾ ಓ ಕ್ಯೂ ಓ ಆರ್ಗಿಂತ ದೊಡ್ಡದು ಅಂತ ಬರೀಬೋದು. ಓ ಆರ್ ಚಿಕ್ಕದು, ಚಿಕ್ಕದು ಸಿಂಬಲ್ ಇದು ಯಾವುದಕ್ಕಿಂತ, ಓ ಕ್ಯೂಗಿಂತ, ಓ ಕ್ಯೂಗಿಂತ ಓ ಆರು ಚಿಕ್ಕದು. ನಮಗೆ ಓ ಆರ್ ಅಂದರೆ ಓ ಪಿ ಅಂತ ಗೊತ್ತಿದೆ. ಓ ಆರು ಓ ಪಿ ಎರಡೂ ಒಂದೇ ಆಗಿರೋದ್ರಿಂದ ಓ ಆರ್ನ ಸ್ಥಳದಲ್ಲಿ ಏನು ಬರಿಬೋದು, ಓ ಪಿ ಬರಿಬೋದು. ಓ ಪಿ ಚಿಕ್ಕದು ಓ ಕ್ಯೂ. ಈ ರೀತಿ ನಾವು ಯಾವುದೇ ಬಿಂದುವನ್ನು ಸೇರಿಸಿದ್ರೆ, ಪಿಯನ್ನು ಹೊರತುಪಡಿಸಿ ಯಾವುದೇ ಬಿಂದುವಿಗೆ ಒಂದು ರೇಖೆಯನ್ನು ನಾವು ಸೇರಿಸಿದರೆ, ಈ ರೀತಿ ಇಲ್ಲೇ ಸೇರಿಸಲಿ ಎಕ್ಸ್ ವೈ ಮೇಲಿನ ಯಾವುದೇ ಬಿಂದುವಿಗೆ ಈ ರೀತಿ ಇಲ್ಲೇ ಸೇರಿಸಲಿ, ಅದು ಯಾವಾಗಲೂ ಓ ಪಿಗಿಂತ ದೊಡ್ಡದಾಗೇ ಇರುತ್ತೆ. ಅಂದರೆ ಓ ಪಿ ಅನ್ನೋದು, ಈ ಓ ಪಿ ಅನ್ನೋದು ಈ ಉದ್ದ ಯಾವಾಗಲೂ ಚಿಕ್ಕದಾಗಿರುತ್ತೆ. ಬೇರೆ ಯಾವುದೇ ರೇಖೆಯನ್ನು ಸೇರಿಸಿದ್ರೂ ಅದು ಓ ಪಿಗಿಂತ ದೊಡ್ಡದಾಗಿರುತ್ತೆ. ಅಂದರೆ ಅರ್ಥ ಏನು, ಓ ಪಿ ಅನ್ನೋದು ಓ ಇಂದ ಎಕ್ಸ್ ವೈ ಅಂದರೆ ಸ್ಪರ್ಶಕಕ್ಕಿರುವ ಕನಿಷ್ಠ ದೂರ. ಓ ಪಿ ಯಾವಾಗಲೂ ಎಕ್ಸ್ ವೈಗೆ ವೃತ್ತಕೇಂದ್ರದಿಂದಿರುವ ಕನಿಷ್ಠ ದೂರ ಅಂತ ಬರಿಬೋದು. ಕನಿಷ್ಠ ದೂರ, ಇದಕ್ಕಿಂತ ಚಿಕ್ಕದಾಗಿರೋ ರೇಖೆ ಉಂಟಾಗೋದೇ ಇಲ್ಲ. ನಾವು ಯಾವುದೇ ರೇಖೆಯನ್ನು ಎಳೆದರೂ ಅದು ಓ ಪಿಗಿಂತ ದೊಡ್ಡದಾಗೇ ಇರುತ್ತೆ. ಅದನ್ನು ಈ ರೀತಿ ಬರೀಬೋದು, ಓ ಪಿ ಓ ಪಿಯು ಓ ಪಿಯು ವೃತ್ತ ಕೇಂದ್ರದಿಂದ ಎಕ್ಸ್ ವೈ ಇರುವ ಕನಿಷ್ಠ ದೂರ, ಎಕ್ಸ್ ವೈಗಿರುವ ಕನಿಷ್ಠ ದೂರ. ಯಾವುದೋ ಒಂದು ರೇಖೆಗೆ ಒಂದು ಬಿಂದುವಿನಿಂದ ಇರುವ ಕನಿಷ್ಠ ದೂರ ಎಕ್ಸ್ ವೈ ರೇಖೆಗೆ, ಈಗ ಓನಿಂದ ಪಿ ಕನಿಷ್ಠ ದೂರ, ಓ ಬಿಂದುವಿನಿಂದ ಎಕ್ಸ್ ವೈ ರೇಖೆಗೆ ಕನಿಷ್ಠ ದೂರ ಇದೆ. ಆ ಕನಿಷ್ಠ ದೂರ ಆ ರೇಖೆಗೆ ಲಂಬವಾಗಿರುತ್ತದೆ, ಆ ರೇಖೆಗೆ ಲಂಬವಾಗಿರುತ್ತದೆ. ಅದು ರೇಖಾಗಣಿತದ ಪ್ರಕಾರ ಹೇಳ್ತೀವಿ. ಆದ್ದರಿಂದ ಓ ಪಿ ಅನ್ನೋದು ಓ ಪಿ ಲಂಬ ಓ ಪಿ ಲಂಬ ಲಂಬ ಸಂಕೇತ ಇದು ಯಾವುದಕ್ಕೆ, ಎಕ್ಸ್ ವೈ. ಓ ಪಿ ಲಂಬ ಎಕ್ಸ್ ವೈ ಇದೇ ಸಾಧಿಸಬೇಕಾಗಿದ್ದು. ಅಂದರೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ, ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಎಕ್ಸ್ ವೈ ಸ್ಪರ್ಶಕ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಓ ಪಿಗೆ ಲಂಬವಾಗಿರುತ್ತೆ ಅಂತ ಸಾಧಿಸಿದೆ. ಇದು ಪ್ರಮೇಯ ಸಾಧಿಸಿದೆ. ಪ್ರಮೇಯ ಸಾಧಿಸಿದೆ.